ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಇವತ್ತು ಇಲ್ಲಿ ನಮ್ಮ ಕ್ರೀಡಾಂಗಣದಲ್ಲಿ ಪ್ರವೀಣ್ ಶೆಟ್ಟಿ ಅವರ ನಿತ್ಯ ನಿರಂತರ ಟ್ರಸ್ಟ್ ವತಿಯಿಂದ ಎಲ್ಲ ರೀತಿಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿಕೊಂಡಿದ್ದಾರೆ. ಈ ಭಾಗದಲ್ಲಿ ಈ ತರ ತುಂಬಾ ಕೆಲಸಗಳು ಅವರು ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ, ಟ್ರಸ್ಟ್ ವತಿಯಿಂದ ಇಲ್ಲಿ ನಡೀತಾರೋ ಎಲ್ಲರಿಗೂ ಆರೋಗ್ಯ ಭಗವಂತ ಕಲ್ಪಿಸಿಕೊಳ್ಳಿ. ತುಂಬಾ ಸಂತೋಷ, ಜೊತೆಗೆ ದುಃಖನೂ ಆಗುತ್ತೆ. ಅವರು ನಮ್ಮೊಂದಿಗೆ ಇರಬೇಕಿತ್ತು, ಆದ್ರೆ ಇವತ್ತು ಅವ್ರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇರೋದು ತುಂಬಾ ಸಂತೋಷ ಕೊಡುವಂತ ವಿಷಯ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಅದೇ ವೇದಿಕೆಯಲ್ಲಿ ಎರಡನೇ ಕರ್ನಾಟಕ ರತ್ನ ಅವರು ಸಿಕ್ಕಿತ್ತು. ಇವತ್ತು ಪುನೀತ್ ಅವ್ರಿಗೆ ಕರ್ನಾಟಕ ರತ್ನ ಸಿಗ್ತಾ ಇರೋದು ತುಂಬಾ ಹೆಮ್ಮೆ ಸಂಗತಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ, ಅವ್ರ ಮನೆಯವರಿಗೆ ಈ ನೋವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡಲಿ. ಅಪ್ಪೂರು ಹಾಕಿಕೊಟ್ಟಂತಹ ಹಾದಿ ಈಗ ಎಲ್ಲರೂ ಕೂಡ ಸಾಕ್ತಿದ್ರು, ಒಂದು ನೇತ್ರದಾನ ಆಗಿರ್ಬೋದು, ರಕ್ತದಾನ, ಇವತ್ತು ನೋಡ್ತಾ ಇದೀರ ಸಾಕಷ್ಟು ಜನ ರಕ್ತದಾನ ಕೂಡ ಮಾಡ್ತಾ ಇರುವಂತದ್ದು ಅಲ್ಲ. ಹೌದು, ತುಂಬಾ ಖುಷಿ ಕೊಡೋ ವಿಷಯ ನೇತ್ರದಾನದ ಬಗ್ಗೆ. ಅಪ್ಪೂರು ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು, ಅದನ್ನ ಡಾಕ್ಟರ್ ಭುಜಂಗ್ ಶೆಟ್ಟರೆ ತುಂಬಾ ಸತಿ ಪ್ರಸ್ತಾಪ ಮಾಡಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ ಹೆಚ್ಚುಗಡಮ 85,000 ನೇತ್ರದಾನ ಆಗಿತ್ತು ಅಂತ ನಮ್ಮ ಭುಜಂಗ್ ಶೆಟ್ಟರು ಹೇಳ್ತಾ ಇದ್ರು. ಎಲ್ಲ ಆತ್ಮೀಯ ಕನ್ನಡಿಗರಲ್ಲಿ ಮತ್ತೊಮ್ಮೆ ವಿನಂತಿ, ದಯವಿಟ್ಟು ತಾವುಗಳು ಕೂಡ ನೇತ್ರದಾನ ಒಂದು ಹೆಲ್ಪ್ ಲೈನ್ ನಂಬರ್ ಏನೋ ಕೊಟ್ಟಿದ್ದಾರೆ ಭುಜಂಗ್ ಶೆಟ್ಟರು, ತಾವ್ಯಾರು ಅದನ್ನು ಚೆಕ್ ಮಾಡಿದ್ರು ನಿಮಗೆ ನಂಬರ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೇತ್ರದಾನ ಮಾಡಿ, ನೇತ್ರದಾನ ಮಹಾದಾನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.